ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಗಬೇಕಾದರೆ ಅದು ಮುಂಚೆ ಸೆಂಟ್ರಲ್ ಬ್ಯಾಂಕ್ ಇತ್ತು ಬ್ರಿಟಿಷರು ಇದ್ದಾಗ ಸೆಂಟ್ರಲ್ ಬ್ಯಾಂಕ್ ಮತ್ತು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ನಮ್ಮ ಭಾರತಕ್ಕೆ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅನ್ನೋದನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೀಗೆ ಅವರು ಬೇರೆ ಬೇರೆ ಆಯಾಮದಲ್ಲಿ ಈ ಭಾರತಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಅವರ ಪ್ರಬಲವಾದಂತ ನಂಬಿಕೆ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವಿಲ್ಲ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ ಆ ಸಮಾಜ ಪರಿಪೂರ್ಣವಾಗಿ ಉದ್ಧಾರ ಆಗೋದಿಲ್ಲ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸ್ಥಾನ ಮತ್ತು ಅವರಿಗೆ ಅವರದೇ ಆದ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳು ಎಲ್ಲಿ ಇರ್ತದೆ ಅದು ಅತ್ಯಂತ ಆರೋಗ್ಯಕರವಾಗಿರುವಂತ ಒಂದು ಸಮಾಜ ಆಗ್ತದೆ ಅನ್ನುವಂತ ಚಿಂತನೆ ಅವರದಾಗಿತ್ತು ಇದನ್ನು ಬಹಳ ಪ್ರಬಲವಾಗಿ ಅವರು ಪ್ರತಿಪಾದಿಸಿದರು ಆದ್ರಿಂದ ಇವತ್ತು ಈ ಎಲ್ಲ ವಿಚಾರಗಳು ನಮ್ಮ ಮನದಲ್ಲಿ ಇರಬೇಕಾಗ್ತದೆ ಆಡಳಿತಗಾರರ ಮನದಲ್ಲಿ ಆಗ್ತದೆ ಈ ದೇಶದ ಆಡಳಿತಗಾರರು ಸಂವಿಧಾನವನ್ನು ಆಡಳಿತದ ಮಾಡುವಾಗ ಮತ್ತು ಅಂಬೇಡ್ಕರ್ ಅವರ ಗುಣಧರ್ಮಗಳನ್ನು ಅಳವಡಿಸ್ಕೊಂಡ್ರೆ ಅತ್ಯಂತ ಜನಪರವಾಗಿರುವಂಥ ಜನರಿಗೋಸ್ಕರ ಆಗಿರುವಂಥ ಒಂದು ಆಡಳಿತವನ್ನು ಕೊಡೋಕ್ಕೆ ಸಾಧ್ಯ ಪ್ರಜಾಪ್ರಭುತ್ವದ ಒಂದು ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ